ಸೊ ಲಕ್ಕಿ ಮ್ಯಾನ್ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ರಿ ನೀವು ಅನು ಅನ್ನುವ ಪಾತ್ರವನ್ನು ಪ್ಲೇ ಮಾಡಿದ್ರಿ ಈ ಒಂದು ಲಕ್ಕಿ ಮ್ಯಾನಲ್ಲಿ ಅಪ್ಪು ಸರ್ ಕೂಡ ಭಾಗಿಯಾಗಿದ್ದರು ಸೊ ಒಂದು ಇವಾಗ ಮತ್ತೆ ಅದ್ರ ಬಗ್ಗೆ ಮಾತಾಡೋದಾದರೆ ಒಂದು ಬೆಸ್ಟ್ ಮೂಮೆಂಟ್ ಆಗಿರ್ಬೋದು ಮರೆಯಲಾಗದ ಒಂದು ಮೂಮೆಂಟ್ ಅವರ ಜೊತೆಗೆ ಅಂತ ಇದ್ದಿದ್ರೆ ಯಾವುದು ಅಂತ ನಾನು ಅವಾಗಲೂ ಹೇಳ್ದಂಗೆ ನನ್ನ ಅಪ್ಪು ಸರ್ನ ಭೇಟಿಯಾಗೋ ಒಂದು ಅವಕಾಶ ಆಗೇ ಇಲ್ಲ ನಾನು ಅವ್ರನ್ನ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಬೇಕಂತ ಇದ್ದೆ ಬಟ್ ಅದು ಕೂಡ ಆಗಿಲ್ಲ ಬಿಕಾಸ್ ಅವಾಗ ತನಕ ಅವರು ಇರಲಿಲ್ಲ ಆದರೆ ಅವ್ರ ಜೊತೆ ಮೀಟ್ ಆಗದೇ ಇದ್ರು ಅವ್ರ ಜೊತೆನೇ ಇದ್ದೆ ಅನ್ನೋ ಒಂದು ಫೀಲಿಂಗ್ ನನಗೆ ಲಕ್ಕಿ ಮ್ಯಾನ್ ಅನ್ನೋ ಒಂದು ಮೂವಿ ಕೊಡ್ತು ಅವಕಾಶ ಕೊಡ್ತು ಅಂದರೆ ಎಟ್ಲೀಸ್ಟ್ ಒಂದೇ ಮೂವಿಲಿ ನಾವು ಇಬ್ಬರು ಜೊತೆಗಿದ್ವಿ ಸೊ ಆ ಒಂದು ಖುಷಿ ಇದೆ ಬಟ್ ಐ ವಿಶ್ ಅವ್ರನ್ನ ಭೇಟಿ ಒಂದು ಚಾನ್ಸ್ ಸಿಕ್ಕಿದ್ರೆ ಖುಷಿ ಆಗ್ತಿತ್ತು ಪಂಪಾ ಸಿನಿಮಾ ಅಂತ ಒಂದು ಆಗುತ್ತೆ ಸೊ ಅದು ಅಂದುಕೊಂಡಂತೆ ಆಗಿಲ್ಲ ಆಗಲ್ಲ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಪ್ರಮೋಷನ್ಸ್ ಪ್ರಮೋಷನ್ಸ್ ನನಗೆ ಮೇನ್ ರೀಸನ್ ಗೊತ್ತಿಲ್ಲ ಅದೇನಕ್ಕೆ ಓಡಿಲ್ಲ ಅಂತ ಬಟ್ ಚಾರ್ಲಿ ಆಗಿರ್ಬೋದು ಅದೇ ರೀತಿ ಬಂದ ಲಕ್ಕಿ ಮ್ಯಾನ್ ಆಗಿರ್ಬೋದು ಅಲ್ಲಿ ನಿಮ್ಮನ್ನ ನೀವು ಗುರುತಿಸಿಕೊಂಡಷ್ಟು ಪಂಪಾದಲ್ಲಿ ಗುರುತಿಸ್ಕೊಂಡಿಲ್ಲ ಪಂಪ ಬಂದಿದೆ ಅನ್ನೋದು ಗೊತ್ತಾಗಿಲ್ಲ ಅದರಲ್ಲಿ ಸಂಗೀತ ಇದ್ದಾರೆ ಅನ್ನೋದು ಹೈಲೈಟ್ ಆಗಿಲ್ಲ ಯಾಕೆ ಎಲ್ಲಿ ಎಡ್ತು ಚಿತ್ರ ಹಂಗಿದ್ರೆ ನನ್ನ ಪ್ರಕಾರ ಯಾವುದೇ ಡೈರೆಕ್ಟರ್ ಆಗಿರ್ಬೋದು ಯಾವುದೇ ಪ್ರೊಡಕ್ಷನ್ ಆಗಿರ್ಬೋದು ಒಂದು ಮೂವಿನ ಪ್ರಮೋಟ್ ಮಾಡಬೇಕು ಅಂದರೆ ಅಫ್ಕೋರ್ಸ್ ಅವ್ರ ಕಲಾವಿದೆ ನಂತರನೇ ಅವ್ರು ಮಾಡ್ಬೋದಲ್ವಾ ಸೊ ಅವರು ಪ್ರಮೋಷನ್ಸಲ್ಲಿ ಪ್ರಾಪರಾಗಿ ಅವ್ರ ಆರ್ಟಿಸ್ಟ್ನ ಇಟ್ಕೊಂಡು ಪ್ರಮೋಟ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ಅದು ಖಂಡಿತವಾಗ್ಲೂ ಅದು ಆಗ್ತಾ ಇತ್ತು ಇತ್ತು ಸೊ ಮೋಸ್ಟ್ಲಿ ಅಲ್ಲಿ ಅದೆಲ್ಲೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ ಅದು ರೈಟ್ ವೇಲಿ ಪ್ರಮೋಟ್ ಮಾಡಿಲ್ಲ ಅಂತ ಮೋಸ್ಟ್ಲಿ ಓಲ್ಡ್ ಸ್ಟೈಲ್ ಫಾಲೋ ಮಾಡಿದ್ದಾರೆ ಅನ್ಸುತ್ತೆ ಮುಂಚೆ ಹೇಗೆ ಮಾಡ್ತಿದ್ರು ಬಿಕಾಸ್ ಎಸ್ ಮಹೀಂದ್ರ ಸರ್ ಮಾಡುವಂಥ ಎಲ್ಲ ಮೂವೀಸ್ ಮುಂಚೆ ಹಿಟ್ ಇತ್ತು ಆ ಸ್ಟೈಲ್ ಅವ್ರು ಫಾಲೋ ಮಾಡೋದಕ್ಕೆ ಮೋಸ್ಟ್ಲಿ ಸೊ ಎಕ್ಸ್ಪೆರಿಮೆಂಟಲಿ ನಂಗೆ ಅನ್ಸತ್ತೆ ಟೆಕ್ನಾಲಜಿ ಪ್ರಕಾರ ನಾವು ಅಡ್ವಾನ್ಸ್ ಆಗ್ತಿರಬೇಕು ಸೊ ಇವಾಗೇನಿದೆಯೋ ಇವಾಗಿನ ಟ್ರೆಂಡ್ ಹೇಗಿದೆಯೋ ಅದ್ರ ಪ್ರಕಾರ ಮೂವಿನೂ ಮಾಡಬೇಕು ಪ್ರಮೋಷನ್ಸು ಮಾಡಬೇಕು ಮುಂಚೆ ಪ್ರಮೋಷನ್ಸಿಗೆ ಅಷ್ಟು ಅವಶ್ಯಕತೆ ಇರಲಿಲ್ಲ ಬಿಕಾಸ್ ಜನ ಥಿಯೇಟ್ರಿಗೆ ಬಂದು ಹೆಂಗೂ ಇದ್ರು ಇದ್ದಿದ್ದೇ ಒಂದು ಇಷ್ಟು ಥಿಯೇಟರ್ಸ್ ಅಂತ ಇದ್ವು ಇವಾಗ ಇಷ್ಟೆಲ್ಲ ಥಿಯೇಟರ್ಸ್ ಓಪನ್ ಆದಮೇಲೆ ಎಲ್ಲ ತುಂಬ್ಕೊಬೇಕು ಆವಾಗಲೇ ಮೂವಿ ಹಿಟ್ ಆಗೋದು ಕೂಡ ಸೊ ಇವಾಗ ಪ್ರಮೋಷನ್ಸ್ ಈಸಿನೂ ಇದೆ ಕಷ್ಟನೂ ಇಲ್ಲ ಇವಾಗ ಹೇಗೆ ಅಂದರೆ ಮುಂಚೆ ನೀವು ಥಿಯೇಟರ್ಸಿಗೆ ಹೇಗೆ ಜನನ ಕರಿಬೋದು ಅಂದರೆ ಒಂದೇ ಒಂದು ದೊಡ್ಡ ಪೋಸ್ಟರ್ ಇನ್ನು ಹೇಗೆ ಕರಿತೀರ ಅವಾಗ ಮೊಬೈಲ್ ಇರಲಿಲ್ಲ ರೇಡಿಯೋ ಮಾತ್ರ ಇತ್ತು ಇವಾಗ ನಮಗೆ ಎಷ್ಟು ಸುಲಭ ಆಗಿದೆ ಅಂದರೆ ಪ್ರತಿಯೊಬ್ಬರು ಮನೇಲೂ ಅವ್ರನ್ನ ರೀಚ್ ಮಾಡ್ಬೋದು ನೀವು ಹೇಗೆ ಮೊಬೈಲ್ ಒಂದು ನೋಟಿಫಿಕೇಶನ್ ಬಂದುಬಿಡತ್ತೆ ಒಂದು ಕ್ರಿಯೇಟಿವ್ ರೀಲ್ ಆಗಿಬಿಟ್ರೆ ಸಾಕು ಎಲ್ಲರಿಗೂ ವೈರಲ್ ಆಗಿಬಿಡುತ್ತೆ ಅದು ಎಷ್ಟು ಸುಲಭ ಅದು ಸೊ ಪ್ರಮೋಷನ್ಸು ಇವಾಗ ತುಂಬ ಇಂಪಾರ್ಟೆಂಟ್ ಯಾವುದೇ ಮೂವಿ ಸಕ್ಸಸ್ ಆಗಬೇಕಿದ್ರು ಎಟ್ ಲೀಸ್ಟ್ ಜನ ಗೊತ್ತಿರಬೇಕು ಇಂಥ ಒಂದು ಮೂವಿ ಬರ್ತಾ ಇದೆ ಅಂತ ಸಿ ಬರ್ತಾರ ಇಲ್ವಾ ಅದು ಸೆಕೆಂಡ್ರಿ ಎಟ್ ಲೀಸ್ಟ್ ಈ ಮೂವಿ ಇದೆ ಅನ್ನೋದು ಒಂದು ಅವ್ರಿಗೆ ಗೊತ್ತಾಗಬೇಕು ಸೊ ಅಲ್ಲದು ಎಡ್ಗಿದೆ